अस्सलामु अलैकुम रहमतुल्लाह। ಗೌರವಾನ್ವಿತ ಉಸ್ತಾದರುಗಳೇ, ಸಭಾಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಉಲಮಾ ಉಮರಾ ನಾಯಕರೇ, ನೆರೆದಿರುವ ಆತ್ಮೀಯ ಬಂಧುಗಳೇ, ಇದೀಗ ನೀವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿದ್ದ ಸಾಕ್ಷಾತ್ ಪೇರೋಡ್ ಉಸ್ತಾದರವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅಲ್ಹಮ್ದುಲಿಲ್ಲಾ, ನಿನ್ನೆ ಬೆಳಗ್ಗೆಯಿಂದ ಬಿಡುವಿಲ್ಲದ ಯಾತ್ರೆ. ನಿನ್ನೆ 6 ಕಡೆ ಸಾವಿರಾರು ಮಂದಿಗೆ ನೈಜವಾದ ಇಸ್ಲಾಮಿನ ಸಂದೇಶವನ್ನು ಸಾರುತ್ತಾ ಕೇವಲ ಕುಟ್ಯಾಡಿ ಸಿರಾಜುಲ್ ಹುದಾ ಶಿಕ್ಷಣ ಸಂಸ್ಥೆಯ ಪ್ರಚಾರವಲ್ಲ ನಡೆದಿರುವುದು, ಇದು ಜನ ಮನಸ್ಸುಗಳಿಗೆ ಸಾಂತ್ವನದ ಒಂದು ಯಾತ್ರೆಯಾಗಿ ಮಾರ್ಪಟ್ಟಿದೆ. ಸ್ನೇಹ, ಒಂದು ಘೋಷಣೆಯನ್ನು ಕೂಡ ಇವತ್ತು ಸಿರಾಜುಲ್ ಹುದಾ ಸಮ್ಮೇಳನಾರ್ಥವಾಗಿ ನೀಡಲ್ಪಟ್ಟಿದೆ. ಸ್ನೇಹ, ಸೇವೆ ಮತ್ತು ಸಮಾಧಾನ, ಈ 3 ವಿಷಯಗಳನ್ನು ಎತ್ತಿ ಹಿಡಿದು ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಮಿಂಚಿನ ಸಂಚಾರವನ್ನು ನಡೆಸುತ್ತಾ ಇದ್ದಾರೆ ಪೇರೋಡ್ ಉಸ್ತಾದರವರು. ಹೋದ ಕಡೆಗಳೆಲ್ಲ ಸಾವಿರಾರು ಮಂದಿ, ಅವರೆಲ್ಲರಿಗೂ ಸಾಂತ್ವನ, ಸೇವೆ ಮತ್ತು ಸ್ನೇಹದ ಸಂದೇಶವನ್ನು ಭರಪೂರ್ವವಾಗಿ ಹೃದಯ ತುಂಬುವ ರೀತಿಯಲ್ಲಿ ನೀಡುತ್ತಾ ಬರುತ್ತಾ ಇದ್ದಾರೆ. ಕೇವಲ ಇದು ಸಿರಾಜುಲ್ ಹುದಾದ ಸಮ್ಮೇಳನ ಪ್ರಚಾರ ಅಲ್ಲವೇ ಅಲ್ಲ, ಬದಲು ಈ ಕಡೆಗಳಲ್ಲಿ ಒಂದು ಅವಕಾಶವನ್ನು ಮಾಡಿಕೊಂಡು ನಾವು ಬಳಸಿಕೊಂಡಂತಹ ಒಂದು ವ್ಯವಸ್ಥೆಯಾಗಿದೆ. ಆದ್ದರಿಂದ ನೀವೆಲ್ಲರೂ ಉಸ್ತಾದರವರ ಭಾಷಣಕ್ಕೆ ಕಾಯುತ್ತಾ ಇದ್ದೀರಿ. ನಾವು ನಿನ್ನೆ ಕುಂದಾಪುರದಲ್ಲಿ ಪ್ರಾರಂಭಿಸಿದಾಗ ಈ ಒಂದು ಕಾರ್ಯಕ್ರಮ, ಅಲ್ಲಿರುವ ಸಾವಿರಾರು ಮಂದಿ ಉಸ್ತಾದರವರನ್ನು ಸ್ವೀಕರಿಸಿದ್ದು, ಸ್ವಾಗತಿಸಿ ನೋಡುವಾಗ ನಾವೇ ಆಶ್ಚರ್ಯಗೊಂಡೆವು. 35 ವರ್ಷಗಳ ಕಾಲದ ಉಸ್ತಾದರವರ ಸಾಹಸಮಯವಾದಂತಹ ಸಾಧನೆಯ ಒಂದು ಫಲವೆಂಬಂತೆ ಸಂಪೂರ್ಣ ಉಡುಪಿ ಜಿಲ್ಲೆ ಅವರನ್ನು ಸ್ವಾಗತಿಸಲು ಎದ್ದು ನಿಂತಿದ್ದು ನಾವು ಕಂಡೆವು. ಉಸ್ತಾದರವರ ಭಾಷಣದಿಂದ ಪ್ರಭಾವಿತರಾಗಿ ಅವರ ಸಂದೇಶದ ಆಳವನ್ನು ಅರ್ಥ ಮಾಡಿಕೊಂಡ ಓರ್ವ ಮುಸ್ಲಿಮೇತರ ಒಬ್ಬ ಹಿಂದೂ ಸಹೋದರ, ಹಿರಿಯ ವ್ಯಕ್ತಿ, ನಾಡಿನ ಒಬ್ಬ ನಾಯಕ ಎದ್ದು ನಿಂತುಕೊಂಡು ಹೇಳಿದರು, ನೀವು ಕೂಪನ್ ಹಂಚುತ್ತಾ ಇದ್ದೀರಿ 100 ರೂಪಾಯಿದು, ದಯವಿಟ್ಟು ನನಗೆ 20 ಕೂಪನ್ ಕೊಡಿ ಅಂತ ಹೇಳಿ ಒಬ್ಬ ಮುಸ್ಲಿಮೇತರ ಬಂದು ನಾಡಿನ ಒಬ್ಬ ಹಿರಿಯ ನಾಯಕ ಅಲ್ಲಿ ಹೇಳಿದ್ದು ನಾವು ಎಲ್ಲರೂ ಕೂಡ ರೋಮಾಂಚನಗೊಂಡೆವು. ಈ ರೀತಿ ಉಸ್ತಾದರವರಿಗೆ ನೀಡತಕ್ಕಂಥ ಮಾನವೀಯ ಸಂದೇಶಗಳಿಗೆ ಈ ನಾಡು ಕೊಡತಕ್ಕಂತಹ ಒಂದು ಗೌರವದ ಸೂಚನೆಯಾಗಿತ್ತು ಅದು. ಆದ್ದರಿಂದ ಈಗ ನಿಮ್ಮ ಮುಂದೆ ಕೂಪನ್ ಹಿಡಿದುಕೊಂಡು ಬರ್ತಾರೆ. ತಮಗೆಲ್ಲರಿಗೂ ಗೊತ್ತು, ಸುಮಾರು 13,500 ಮಕ್ಕಳನ್ನು ಒಂದೇ ಕ್ಯಾಂಪಸ್ನಲ್ಲಿ ಬೆಳೆಸುವಂತಹ ಉಸ್ತಾದರು. ಅವರಿಗೆ ಎಲ್ಲವನ್ನು ಕೊಟ್ಟು ಅತ್ಯುತ್ತಮವಾದ ಶಿಕ್ಷಣ, ಅವರಿಗೆ ವಸತಿ ಸೌಕರ್ಯ, ಅವರಿಗೆ ವಸ್ತ್ರಗಳನ್ನು ಕೊಟ್ಟು ಸುಮಾರು 13,500 ಮಕ್ಕಳನ್ನು ಇವತ್ತು ಅತ್ಯುತ್ತಮವಾದ ನಾಡಿನ ಪ್ರಜೆಗಳನ್ನಾಗಿ ಬೆಳೆಸುವಂತಹ ಒಂದು ದೊಡ್ಡ ಸಾಧನೆ ಈ ಕಳೆದ 25 ವರ್ಷಗಳು ನಡೆಸ್ತಾ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಕೈ ಜೋಡಿಸೋಣ. ಅದರ ಭಾಗವಾಗಿ ಪ್ರತಿಯೊಬ್ಬರೂ ಕೂಡ ಕೂಪನ್ ನಿಮಗೆ ವಿತರಿಸುವಾಗ 100 ರೂಪಾಯಿ ಕೂಪನ್ ಒಂದಾದರೂ ಹೆಚ್ಚು ಹೆಚ್ಚಾಗಿ ಪಡೆದುಕೊಂಡು ಸಹಕರಿಸಬೇಕಂತ ಕೇಳುತ್ತಾ, ನಿಮಗೆಲ್ಲರಿಗೂ ಕವರು ತಲುಪಿದೆ. ಇವತ್ತು ಆ ಒಂದು ಸಂಸ್ಥೆಯ ಬಗ್ಗೆ ತಮಗೆಲ್ಲರೂ ಸುಮಾರು 2,50,000 ರೂಪಾಯಿ ಒಂದು ದಿನಕ್ಕೆ ಖರ್ಚು ಬರ್ತಾ ಇದೆ. ಜೊತೆಗೆ ಅದನ್ನು ಮಾತ್ರ ನೋಡಿಕೊಂಡ್ರೆ ಸಾಲದು, ಕರ್ನಾಟಕ, ಕೇರಳ, ತಮಿಳುನಾಡು, ವಿದೇಶ ರಾಷ್ಟ್ರಗಳಲ್ಲಿ ಸುತ್ತಾಡಿಕೊಂಡು ನಿಜವಾದ ಇಸ್ಲಾಮಿನ ಸಂದೇಶವನ್ನು, ಮಾನವೀಯ ಸಂದೇಶವನ್ನು ನೀಡುತ್ತಾ ಯುವ ಜನ ಮನಸ್ಸುಗಳಿಗೆ ಸಾಂತ್ವನ ಮತ್ತು ಶಾಂತಿಯ ಮತ್ತು ಸಮಾಧಾನದ ಸ್ನೇಹದ ಸಂದೇಶವನ್ನು ವಿತರಿಸ್ತಾ ಹೋಗತಕ್ಕಂತಹ ಎ ಪಿ ಪೇರೋಡ್ ಉಸ್ತಾದರವರ ಆ ಒಂದು ವಿಶಾಲವಾದ ದೊಡ್ಡದಾದಂತಹ ಯೋಜನೆಗಳಿಗೆ ನಾವೆಲ್ಲರೂ ಕೈ ಜೋಡಿಸೋಣ. ಭಾಷಣದ ಸಮಯ ಅಲ್ಲವೇ ಅಲ್ಲ ಎಂಬ ಗೊತ್ತು. ನಾನು ನೆನಪಿಸ್ತಾ ಇದ್ದೇನೆ, ಕಳೆದ ನಿನ್ನೆಯಿಂದ ಇವತ್ತಿನ ತನಕ ನಡೆದ ಪ್ರತಿಯೊಂದು ಸಮಾವೇಶಗಳಲ್ಲಿ ಕೂಡ ಯಾವುದೇ ಒಂದು ವಿಭಾಗವನ್ನು, ಒಂದು ಗುಂಪನ್ನು, ಒಂದು ಧರ್ಮವನ್ನು ನಿಂದಿಸದೆ ಎಲ್ಲರನ್ನು, ಎಲ್ಲರ ಮನಸ್ಸನ್ನು ಕೂಡ ಜೋಡಿಸುವ, ಪೋಣಿಸುವಂತಹ ಉದಾತ್ತವಾದ ಆದರ್ಶಗಳ ಸಂದೇಶಗಳಾಗಿತ್ತು ಉಸ್ತಾದರದು. ಆದ್ದರಿಂದ ಇವತ್ತು ನಾವೆಲ್ಲರೂ ಸೇರಿಕೊಂಡು ಉಸ್ತಾದರವರ ಕೂಪನ್ ಪಡೆಯುವ ಮೂಲಕ ಸಹಕರಿಸೋಣ ಅಂತ ಹೇಳಿ, ಸಮಯದ ಅಭಾವ ತುಂಬಾ ಇದೆ, ಈಗಾಗಲೇ ಹಲವಾರು ಭಾಷಣಕಾರರು ಕೂಡ ಇದ್ದಾರೆ ಅಂತ ಹೇಳಿಕೊಂಡು, ಅಲ್ಲಾಹು ನಮಗೆಲ್ಲರಿಗೂ ಕೂಡ ಉಸ್ತಾದರವರ ಮುಂದಿನ ತಿಂಗಳು ಜನವರಿ 3, 4, 5ಕ್ಕೆ ಸೇರತಕ್ಕಂತಹ ಆ ಮಹಾಸಾಗರದಲ್ಲಿ ಒಂದು ಬಿಂದುವಾಗಿ ಸೇರಲು ತೌಫೀಕ್ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.